ಯಾವ ಟಿ ಎನ್ ಶೇಷನ್ರವರು ಈ ಚುನಾವಣೆಗಳಿಗೆ ಒಂದು ಮಹತ್ವವನ್ನು ತಂದುಕೊಟ್ರು, ಅವರಿಗೆ ಎಳ್ಳು ನೀರು ಬಿಟ್ಟು ತಿಲಾಂಜಲಿ ಹೇಳ್ತಕ್ಕಂಥ ರೀತಿಯಲ್ಲಿ ಇದು ರಂಗೋಲಿ ಕೆಳಗೆ ನುಗ್ಗೋದಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಕ್ಕಂಥ ರೀತಿಯಲ್ಲಿ ಕಾನೂನನ್ನು ಗಾಳಿಗೆ ತೂರಿ ಪ್ರಜಾಪ್ರಭುತ್ವದಲ್ಲಿ ಮಾಡ್ತಾ ಇರತಕ್ಕಂಥ ನಿರ್ದಿಷ್ಟ ದಾಳಿ ಹೌದಾ ಅಲ್ಲವಾ? ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ತಕ್ಕಂತಹ ಚುನಾವಣೆ ಮಾಡಬೇಕಾದ್ರೆ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕಾದ್ರೆ ಇದನ್ನು ಎನ್ಕ್ವೈರಿ ಮಾಡಬೇಕು. ಕಾಟನ್ ಪೇಟ್ ಲಿಮಿಟಲ್ಲಿ ಚೆಕ್ ಪೋಸ್ಟಲ್ಲಿ 2 ಕೋಟಿ ರೂಪಾಯಿ ಬಿ ಜೆ ಪಿಯವರು ಸಾಗಾಣಿಕೆ ಮಾಡ್ತಾ ಇದ್ದಂಥ ಹಣ ಸಿಕ್ಕಿಬಿದ್ದಿದೆ. ಈ ಹಣ ಎಲೆಕ್ಷನ್ ಕಮಿಷನ್ನ ಪ್ರತಿನಿಧಿಗಳು ಇದನ್ನು ಇನ್ಕಮ್ ಟ್ಯಾಕ್ಸ್ ಅವರ ಗಮನಕ್ಕೂ ಸಹ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಅತ್ಯಂತ ಭಾಳ ಆಸಕ್ತಿಯನ್ನು ತೋರಿಸಿದಂಥ ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಸು ಭಾಳ ಶರವೇಗದಲ್ಲಿ ಲೈಟ್ನಿಂಗ್ ಸ್ಪೀಡಲ್ಲಿ ಕೆಲಸ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಬಿ ಜೆ ಪಿ ಅವರಿಂದ ಒಂದು ಪತ್ರ ತಗೊಂಡಿದ್ದಾರೆ. ನಾವು 27 ತಾರೀಕು ಬ್ಯಾಂಕಿಂದ ಕೆನರಾ ಬ್ಯಾಂಕಿಂದ 5 ಕೋಟಿ ರೂಪಾಯಿ ಹಣವನ್ನು ವಿತ್ಡ್ರಾ ಮಾಡಿದ್ವಿ. 27 ಮಾರ್ಚ್ರಿಂದ ಇಲ್ಲಿವರೆಗೂ 5 ಕೋಟಿ ರೂಪಾಯಿಯಲ್ಲಿ ಒಂದು ಪೈಸಾನೂ ನಾವು ಖರ್ಚು ಮಾಡಿಲ್ಲ. 27 ಮಾರ್ಚ್ರಿಂದ ಇಲ್ಲಿವರೆಗೂ ಬಿ ಜೆ ಪಿಯವರು ಸ್ಟೇಟಲ್ಲಿ ಏನೂ ಎಲೆಕ್ಷನ್ ಕೆಲಸನೇ ಮಾಡಿಲ್ಲ, ಏನು ಕ್ಯಾಂಪೇನೇ ಮಾಡಿಲ್ಲ, 1 ರೂಪಾಯಿ ಖರ್ಚಾಗಿಲ್ಲ. ಮೋದಿಯವರು ಬಂದೋಗಿಲ್ಲ, ಅಮಿತ್ ಶಾ ಅವರು ಬಂದೋಗಿಲ್ಲ. ರಾಜ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಬಿ ಜೆ ಪಿ ಪಕ್ಷದ ಚಟುವಟಿಕೆನೂ ನಡೆದಿಲ್ಲ. ನಾವು 27 ತಾರೀಕಿಗೆ ವಿತ್ಡ್ರಾ ಮಾಡಿದಂಥ 5 ಕೋಟಿ ರೂಪಾಯಿ ನಿನ್ನೆವರೆಗೂ 1 ರೂಪಾಯಿ ಖರ್ಚಾಗದೆ ನಮ್ಮ ಹತ್ರ ಹಾಗೆ ಉಳಿದು ಬಿಟ್ಟಿದೆ. ಆ ಉಳಿದೋಗಿರೋ 5 ಕೋಟಿ ರೂಪಾಯಿಯಲ್ಲಿ 2 ಕೋಟಿ ರೂಪಾಯಿ ನಾವು ಮೈಸೂರು, ಚಾಮರಾಜನಗರ ಮತ್ತು ಮಂಗಳೂರು ಕ್ಷೇತ್ರಗಳಲ್ಲಿ ಚುನಾವಣಾ ಖರ್ಚಿಗಾಗಿ 2 ಕೋಟಿ ರೂಪಾಯಿ ಕ್ಯಾಶನ್ನು ಕಳಿಸ್ಕೊಡ್ತಾ ಇದ್ದೇವೆ. ಯಾಕಂದರೆ ಈ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆನೇ ಇಲ್ವಲ್ಲ. ಹಣ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಕಾರಲ್ಲಿ ನೋಟುಗಳನ್ನ ತುಂಬಿಕೊಂಡು ಹೋಗಬೇಕು. ಬ್ಯಾಂಕ್ ಇಲ್ಲ, ಆರ್ ಟಿ ಜಿ ಎಸ್ ಇಲ್ಲ. 21ನೇ ಶತಮಾನದಲ್ಲಿ ಡಿಜಿಟಲ್ ಪೇಮೆಂಟು, ಡಿಜಿಟಲ್ ಇಂಡಿಯಾದಲ್ಲಿ ಡಿಜಿಟಲ್ ಪೇಮೆಂಟ್ ಇಲ್ಲ. ಹಾಗಾಗಿ ಹಿಂದೆ 1000 ವರ್ಷಗಳ ಹಿಂದೆ ಇದ್ದಂಥ ಪರಿಸ್ಥಿತಿಯಲ್ಲಿ ಕರವನ್ನು ವಸೂಲಿ ಮಾಡಿದೀವಲ್ಲ, ಆ ಕರವನ್ನು ನಾವೇ ಹೊತ್ತು ಸಾಗಿಸಬೇಕಾಗಿದೆ. ಅದಕ್ಕಾಗಿ ನಮ್ಮ ವಸೂಲಿ ಮಾಡಿದಂಥ ದುಡ್ಡನ್ನು ಇವತ್ತು ನಾವು ಕ್ಯಾಶ್ ಮುಖಾಂತರ ಚಾಮರಾಜನಗರ, ಮೈಸೂರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಗಳಿಗೆ ಕಳಿಸ್ಕೊಡ್ತಾ ಇದ್ದೀವಿ ಅಂತ ಪತ್ರವನ್ನು ಕೊಡ್ತಾರೆ. ಸೊ ಪತ್ರ ಕೊಟ್ಟ ಕೂಡಲೇ ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಭಾಳ ಅವರ ಉತ್ಸುಕತೆಯನ್ನು ನಾವು ಏನು ಅಭಿನಂದನೆ ಹೇಳಬೇಕು ಗೊತ್ತಿಲ್ಲ. ದೇಶದಲ್ಲಿ ಇಷ್ಟೊಂದು ಶರವೇಗದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಇದ್ದಾರೆ ಅಂತ ನೋಡಿದಾಗ ಸಂತೋಷ ಪಡಬೇಕು, ಭ್ರಮನಿರಸನ ಆಗಬೇಕು, ಗೊತ್ತಾಗ್ತಾ ಇಲ್ಲ. 6-7 ಗಂಟೆಗೆ ಬಿ ಜೆ ಪಿಯಿಂದ ಸ್ಪಷ್ಟೀಕರಣ ತೆಗೆದುಕೊಳ್ತಾರೆ, ರಾತ್ರಿ 10 ಗಂಟೆ ಆಗೋಷ್ಟೊತ್ತಿಗೆ ಇವರು ವಾಪಸ್ ಆರ್ಡರನ್ನು ಪಾಸ್ ಮಾಡ್ತಾರೆ. ಏನಂತ ಅಂದರೆ ನಾನು ವೆರಿಫೈ ಮಾಡಿದ್ದೇನೆ, ಈ 5 ಕೋಟಿಯಲ್ಲೇ ಈ 2 ಕೋಟಿ ಕಳಿಸ್ತಾ ಇದ್ದಾರೆ. ಎಲ್ಲ ಅವ್ರದ್ದು ದುಡ್ಡು ಎಲ್ಲನೂ ಕೂಡ ಅಕೌಂಟೆಡ್ ಫಾರ್ ಇದೆ. ಹಾಗಾಗಿ ಈ 2 ಕೋಟಿ ದುಡ್ಡು ಅಕೌಂಟೆಡ್ ಇದೆ, ಇದನ್ನು ಅವ್ರಿಗೆ ವಾಪಸ್ ಕೊಡಿ ಅಂತ ಆದೇಶ ಪಾಸ್ ಮಾಡ್ತಾರೆ. ಎಲ್ಲಿದ್ದೀವಿ ಸ್ವಾಮಿ ನಾವು? ಚುನಾವಣೆಯಲ್ಲಿ 2 ಕೋಟಿ ರೂಪಾಯಿ ಕ್ಯಾಶ್ ಸೀಸ್ ಆಗಿದ್ದು, ಅದನ್ನು ವಾಪಸ್ ಕೊಡಿ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆರ್ಡರ್ ಮಾಡ್ತಾರೆ. ನಾನು ಕ್ಯಾಂಡಿಡೇಟ್ ಆಗಿದ್ದೇನೆ ಸ್ವಾಮಿ, 7 ಬಾರಿ ಎಲೆಕ್ಷನ್ ಮಾಡಿದ್ದೇನೆ, ನಾನು 1 ರೂಪಾಯಿ ಕೂಡ ಇವತ್ತು ನನ್ನ ಅಕೌಂಟ್ ಮುಖಾಂತರ ಪೇಮೆಂಟ್ ಮಾಡಬೇಕು, ಅಕೌಂಟ್ ಮುಖಾಂತರ ಪೇಮೆಂಟ್ ಮಾಡಬೇಕು. ನನಗೆ ಯಾರೇ ಡೊನೇಷನ್ ಕೊಟ್ಟರು ಅಕೌಂಟಲ್ಲಿ ಚೆಕ್ಕಲ್ಲಿ ತಗೋಬೇಕು. ನಾನು ಯಾರಿಗಾದರೂ ಪೇಮೆಂಟ್ ಮಾಡಿದರೆ, ಒಂದು ಪ್ಯಾಂಪ್ಲೆಟ್ಗೆ ಪೇಮೆಂಟ್ ಮಾಡಿದರೆ ನಾನು ಅಕೌಂಟಲ್ಲಿ ಪೇಮೆಂಟ್ ಮಾಡಬೇಕು. ದೇಶದಲ್ಲಿ ಒಂದು ಕಾನೂನು ಇದೆ, 50,000 ರೂಪಾಯಿಗಿಂತ ಮೇಲಿನ ಯಾವುದೇ ಟ್ರಾನ್ಸಾಕ್ಷನ್ನು ಕ್ಯಾಶಲ್ಲಿ ಆಗಬಾರದು ಅಂತ ದೇಶದ ಕಾನೂನು ಇದೆ. ಇಲ್ಲಿ 2 ಕೋಟಿ ರೂಪಾಯಿ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ.
ಚುನಾವಣಾ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಹೇಳುತ್ತೆ 10 ಲಕ್ಷಕ್ಕಿಂತ ಮೇಲೆ ಎಲ್ಲೂ ಕ್ಯಾಶ್ ಇರಬಾರದು ಅಂತೇಳಿ ಅಂತ. ಅಂಥದ್ರಲ್ಲಿ 2 ಕೋಟಿ ರೂಪಾಯಿಗೆ ಕ್ಲೀನ್ ಚಿಟ್. ಕ್ಲೀನ್ ಚಿಟ್ ಅಷ್ಟೇ ಅಲ್ಲ, ವಾಪಸ್ ಕೊಡಿ ಅವರಿಗೆ ಅಂತಲೂ ಕೂಡ ಆದೇಶ. ಇದೇನು ನಾವು ಕಾನೂನಿನ ಅಡಿ ನಡೀತಾ ಇದೀಯ ಚುನಾವಣೆ, ಪ್ರಜಾಪ್ರಭುತ್ವಕ್ಕಾಗಿ ಚುನಾವಣೆ ಮಾಡ್ತಾ ಇದ್ದೀವ, ಈ ರೀತಿಯ ಆದೇಶ ನಾನು ತಮಗೆ ಕೇಳಲಿಕ್ಕೆ ಬಯಸ್ತೇನೆ. ಇದು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ನಿರ್ದಿಷ್ಟ ದಾಳಿ, ಸರ್ಜಿಕಲ್ ಸ್ಟ್ರೈಕ್ ಆನ್ ಡೆಮಾಕ್ರಸಿ ಹೌದಾ ಅಲ್ವಾ ಅಂತ ನಾನು ತಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ರೀತಿಯಾಗಿ ಕಾನೂನಿಗೆ ತಿರುಮಂತ್ರ ಹಾಕಿ, ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಎಳ್ಳು ನೀರನ್ನು ಬಿಟ್ಟು ಚುನಾವಣೆಯನ್ನು ನಡೆಸುವಂಥ ಪರಿಸ್ಥಿತಿಗೆ ಬಂದರೆ ಇದನ್ನು ಪ್ರಜಾಪ್ರಭುತ್ವ ಅಂತ ಕರಿಬೇಕಾ? ಈ ರೀತಿಯಾಗಿ ಕೆಲವು ಅಧಿಕಾರಿಗಳು ಸ್ವಾಭಿಮಾನವನ್ನು ಬಿಟ್ಟು ದೇಶದ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡಿ ಆ ಸಂವಿಧಾನಕ್ಕೆ ಕೊಟ್ಲಿ ಏಟು ಹಾಕೋ ರೀತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಇಲ್ಲೀಗಲ್ ಆಗಿ ಕಲೆಕ್ಟ್ ಮಾಡಿದ ದುಡ್ಡಿಗೆ ಕ್ಲೀನ್ ಚಿಟ್ ಕೊಟ್ಟು ಮನಿ ಲಾಂಡ್ರಿಂಗ್ ಕೆಲಸವನ್ನು, ಇವತ್ತು ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋ ಕೆಲಸಕ್ಕೆ ಇತ್ತ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಮಾಡ್ತಾ ಇರೋದು, ಇದು ಪ್ರಜಾಪ್ರಭುತ್ವದ ಮೇಲೆ ಸರ್ಜಿಕಲ್ ಸ್ಟ್ರೈಕ್, ಪ್ರಜಾಪ್ರಭುತ್ವಕ್ಕೆ ದಾಳಿ ಇದು. ಹಾಗಾದರೆ ಇನ್ನು ಮೇಲೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಇನ್ಕಮ್ ಟ್ಯಾಕ್ಸ್ ಅವರಿಗೆ, ಈ ಅಧಿಕಾರಿಗೆ, ಎಲೆಕ್ಷನ್ ಕಮಿಷನ್ಗೂ ಕೇಳಲಿಕ್ಕೆ ಬಯಸ್ತೇನೆ. ನಾನು ಇನ್ಮೇಲೆ KPCCಯಿಂದನೂ ನಾವು 1 ಕೋಟಿ ರೂಪಾಯಿ ಡ್ರಾ ಮಾಡಿ ನಮ್ಮ ಹತ್ರ ಇಟ್ಕೊಳ್ತೀವಿ. ಯಾವುದಾದ್ರೂ ಎಲ್ಲಾದರೂ ದುಡ್ಡಾದರೆ ನಾವು ಲೆಟ್ರ್ ಇಶ್ಯೂ ಮಾಡ್ತೇವೆ, ಇದು ನಾವು ವಿತ್ಡ್ರಾ ಮಾಡಿದ್ದೇವೆ, ನಾವು ಇಂಥ ಕಡೆಗೆ ಕಳಿಸ್ತಾ ಇದ್ದೇವೆ ಅಂತ, ಆ ಎಲ್ಲ ದುಡ್ಡನ್ನು ಕೂಡ ನೀವು ಮನ್ನಾ ಮಾಡಿ ನಮಗೆ ವಾಪಸ್ ಕೊಡು, ಮರುಕಳಿಸ್ತೀರಾ? March 27 ಡ್ರಾ ಮಾಡಿ April 21 ಖರ್ಚೇ ಆಗಿಲ್ಲ ದುಡ್ಡು ಅಂತೇಳಿ ಯಾವುದೋ ದುಡ್ಡು ಸಿಕ್ಕಾಕೊಂಡಾಗ ಯಾವುದೋ ಡೇಟಲ್ಲಿ ವಿತ್ಡ್ರಾ ಆಗಿರೋದನ್ನು ತೋರಿಸ್ಬಿಟ್ಟು ಇದು ಆ ಡೇಟ್ಗೆ ವಿತ್ಡ್ರಾ ಆಗಿದೆ ಅಂತ ಇವರು ಲೆಟ್ರನ್ನು ಇಶ್ಯೂ ಮಾಡಿ ಗೋಲ್ಮಾಲ್ ಮಾಡಿ ಮುಚ್ಚಾಕುವಂಥದ್ದು ಮಾಡ್ತಾರಲ್ಲ, ಈಗ ಇದೇ ಕಾರ್ಯವಿಧಾನ ಮೋಡಸ್ ಆಪರೆಂಡಯನ್ನು ನಾವು ಯೂಸ್ ಮಾಡಿದರೆ ಅಲ್ಲಿಗೆ ಎಲ್ಲಿ ಸೀಸ್ ಆದ ದುಡ್ಡಿಗೂ ಬೇಕಾದರೆ ಯಾರಾದರೂ ಒಬ್ಬರು ತೊಗೊಂಡು ಬಂದುಬಿಟ್ಟು ನಾವು ಇಂಥ ತಾರೀಕಿಗೆ ವಿತ್ಡ್ರಾ ಮಾಡಿದ್ದೇವೆ, ಈ ದುಡ್ಡು ಇವತ್ತು ಇಲ್ಲಿಗೆ ಕಳಿಸ್ತಾ ಇದ್ದೇವೆ ಅಂತ ಲೆಟ್ರ್ ಕೊಟ್ಟರೆ ಅಲ್ಲಿಗೆ ಎಲ್ಲ ಸೀಜರನ್ನು ವಾಪಸ್ ಅವರವ್ರಿಗೆ ಕೊಡ್ತಾರಾ? ಅಲ್ಲಿಗೆ ಇಲ್ಲಿವರೆಗೂ ಸೀಸ್ ಆಗಿರೋ 100 ಕೋಟಿ ದುಡ್ಡನ್ನು ವಾಪಸ್ ಕೊಡ್ತೀರಾ? ಯಾಕಂದರೆ ಅವರು ಕೂಡ ಈ ಥರ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸನ್ನು ತಯಾರು ಮಾಡಿ ಕೊಡ್ಬೋದು ಯಾರು ಬೇಕಾದರೂ ಕೂಡ. ಹಾಗೂ ಇನ್ನು ಮೇಲೆ ಸೀಸ್ ಆದಂಥ ದುಡ್ಡನ್ನು 4 ಗಂಟೆಯ ಒಳಗಡೆ ಶರವೇಗದಲ್ಲಿ ಲೈಟ್ನಿಂಗ್ ಸ್ಪೀಡಲ್ಲಿ ಯಾರಿಂದ ಸೀಸ್ ಆಗಿದೆ ಅವರಿಗೆ ವಿತಿನ್ ಹಾಫ್ ಎ ಡೇ ಅರ್ಧ ದಿನದ ಒಳಗಡೆ ವಾಪಸ್ ಕೊಡಿಸುವಷ್ಟು ಕಾರ್ಯಕ್ಷಮತೆಯನ್ನು ಎಲ್ಲ ಕೇಸುಗಳಲ್ಲೂ ತೋರಿಸ್ತೀರಾ? ಇದು ಇಲ್ಲೀಗಲ್ ಆದಂಥ ಮನಿ ಲಾಂಡ್ರಿಂಗನ್ನು ಲೀಗಲ್ ಆಗಿ ಮಾಡುವ ವಿಧಾನ ಹೌದಾ ಅಲ್ವಾ? ಯಾವುದೋ ಡೇಟ್ಗೆ ಬ್ಯಾಂಕಲ್ಲಿ ವಿತ್ಡ್ರಾ ಆಗಿದೆ ಅಂತ ತೋರಿಸ್ಬಿಟ್ಟು ಎಲ್ಲಿ ಯಾವ ದುಡ್ಡು ಸಿಕ್ಕಾಕೊಂಡ್ರೆ 100 ಕೋಟಿ ಕಳಿಸ್ತಾ ಇರೋದು, ದಿನ ಕಳಿಸ್ತಾ ಇರೋದು, ಯಾವುದನ್ನ ಸಿಕ್ಕಾಕೊಂಡ್ರೆ ಅಲ್ಲಿಗೆ ಒಂದು ಡಾಕ್ಯುಮೆಂಟ್ ಕೊಟ್ಬಿಡೋದು, ನೋಡಿ ಇಂಥ ತಾರೀಕು ವಿತ್ಡ್ರಾ ಮಾಡಿದ್ದೀವಿ ಅಂತ. ಅಲ್ಲಿಗೆ ದೇಶಕ್ಕೆ ಹೊಸ ಮನಿ ಲಾಂಡ್ರಿಂಗ್ ವ್ಯವಸ್ಥೆಯನ್ನು ಇವರು ಪರಿಚಯ ಮಾಡಿಕೊಡ್ತಾ ಇದ್ದಾರಾ? ಇದಕ್ಕೆ ನಾ ಪ್ರಜಾಪ್ರಭುತ್ವ ಅಂತ ಕರೆಯೋದು? ಇದೇನ ಪಾರದರ್ಶಕ ಚುನಾವಣೆ? ಇದೇನ ನಿಷ್ಪಕ್ಷಪಾತವಾದಂಥ ಚುನಾವಣೆ? ಈ ರೀತಿಯಾಗಿ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಇಡೀ ವ್ಯವಸ್ಥೆಗೆ, ಇಡೀ ದೇಶಕ್ಕೆ ಕೆಟ್ಟು ಹೆಸರು ಬರ್ತಕ್ಕಂಥ ರೀತಿಯಲ್ಲಿ, ಇಡೀ ವ್ಯವಸ್ಥೆಗೆ ಅವಮಾನ ತರ್ತಕ್ಕಂಥ ರೀತಿಯಲ್ಲಿ ಯಾವ TN ಶೇಷನ್ರವರು ಈ ಚುನಾವಣೆಗಳಿಗೆ ಒಂದು ಮಹತ್ವವನ್ನು ತಂದುಕೊಟ್ರೋ ಅವರಿಗೆ ಎಳ್ಳು ನೀರು ಬಿಟ್ಟು ತಿಲಾಂಜಲಿ ಹೇಳ್ತಕ್ಕಂಥ ರೀತಿಯಲ್ಲಿ, ಇದು ರಂಗೋಲಿ ಕೆಳಗೆ ನುಗ್ಗೋದಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಕ್ಕಂಥ ರೀತಿಯಲ್ಲಿ ಕಾನೂನನ್ನು ಗಾಳಿಗೆ ತೂರಿ ಪ್ರಜಾಪ್ರಭುತ್ವದಲ್ಲೇ ಮಾಡ್ತಾ ಇರತಕ್ಕಂಥ ನಿರ್ದಿಷ್ಟ ದಾಳಿ ಹೌದಾ ಅಲ್ಲವಾ? ನಾನು ಇವತ್ತು ಎಲೆಕ್ಷನ್ ಕಮಿಷನ್ ಅವರಿಗೆ, ಏನಾದರೂ ಅವರಿಗೆ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ತಕ್ಕಂತಹ ಚುನಾವಣೆ ಮಾಡಬೇಕಾದ್ರೆ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕಾದ್ರೆ ಇದನ್ನು ಎನ್ಕ್ವೈರಿ ಮಾಡಬೇಕು. ಇದನ್ನು ಹೇಗೆ ಇಷ್ಟು ಶರವೇಗದಲ್ಲಿ ಕೆಲವೇ ಗಂಟೆಗಳಲ್ಲಿ 2 ಕೋಟಿ ರೂಪಾಯಿ ಸೀಸ್ ಆಗಿದ್ದನ್ನು ಯಾವುದೋ ಲೆಕ್ಕಕ್ಕ ಮಕ್ಕಿ ಅಂತೇಳಿ ಯಾವುದೋ ಕೆಲಸಕ್ಕೆ ಬಾರದ ಪೇಪರ್ಗಳನ್ನು ತಗೊಂಡು ಅದರ ಆಧಾರದ ಮೇಲೆ ಆರ್ಡ್ರನ್ನೇ ಪಾಸ್ ಮಾಡುವಂತಹ ಪ್ರಕರಣ ಏನಿದೆ,
ಸೀಸ್ ಆಗಿದ್ದಂಥ 2 ಕೋಟಿಯನ್ನು ವಾಪಸ್ ಕೊಟ್ಟು ಇಡೀ ಪ್ರಕರಣವನ್ನೇ ಮುಚ್ಚಿ ಹಾಕುವಂಥ ಪ್ರಕರಣ ಏನಿದೆ, ಹಾಗೂ ಭವಿಷ್ಯದಲ್ಲಿ ಯಾರ್ದೆಲ್ಲ ಅದು ಯಾರದೇ ಪಾರ್ಟಿ ಇರ್ಬೋದು, ಯಾರದೇ ಅಭ್ಯರ್ಥಿ ಇರ್ಬೋದು, ಈ ರೀತಿಯಾಗಿ ಕಳ್ಳ ದುಡ್ಡನ್ನು ಸಿಕ್ಕಾಕೊಂಡು ತಪ್ಪಿಸ್ಕೊಳ್ಳಿಕ್ಕೆ ಹೊಸ ದಾರಿಯನ್ನು ತೋರಿಸ್ಕೊಟ್ಟಂಥ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಯ ನಡೆ ಏನಿದೆ, ಮತ್ತು ಇದೇನಾದರೂ ಆಗಲಿಲ್ಲ ಅಂತೇಳಿದರೆ ನಾಳೆ ಯಥೇಚ್ಛವಾಗಿ ಹಣದ ಹೊಳೆ ಹರಿಲಿಕ್ಕೆ ಇದೇ ಒಂದು ಹೊಸ ದಾರಿಯನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಆ ಎಲೆಕ್ಟೋರಲ್ ಬಾಂಡ್ ಮುಖಾಂತರ ಮಾಡಿರುವ ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ಹಗರಣ ಈಗ ಇನ್ನೊಂದು ಹೊಸ ರೀತಿಯನ್ನು ಹುಟ್ಟಾಕಿದ್ದಾರೆ ಬಿಜೆಪಿಯವರು. ಹಾಗಾದರೆ ಬ್ಲ್ಯಾಕ್ ಮನಿಯಲ್ಲಿ ತಗೊಂಡು ಬಂದು ಬ್ಲ್ಯಾಕ್ ಮನಿಯನ್ನು ಲೀಗಲ್ ಮಾಡುವಂಥ ವಿಧಾನ ಇದು. ಯಾರು ಎಲ್ಲಿ ಸಿಕ್ಕಾಕೊಂಡ್ರು ಪರವಾಗಿಲ್ಲ, 100 ಕೋಟಿ ಟ್ರಾನ್ಸಾಕ್ಷನ್ ಆಗ್ಬೋದು, ಸಿಕ್ಕಾಕೊಂಡಿದ್ದ ಸ್ವಲ್ಪ ದುಡ್ಡಿಗೆ ಯಾವುದೋ ಒಂದು ಪತ್ರ ಕೊಟ್ಬಿಟ್ರೆ ಅಲ್ಲಿಗೆಲ್ಲ ಲೀಗಲೈಸ್ಡ್, ವೈಟ್ ವಾಶ್, ಮನಿ ಲಾಂಡ್ರಿಂಗ್, ವಾಷಿಂಗ್ ಮಷೀನ್. ಈಗ ಇವರು 3 ಅಭ್ಯರ್ಥಿಗಳ ಕ್ಷೇತ್ರಕ್ಕೆ ಅಂತ ಹೇಳಿದ್ದಾರೆ. ನಾನು ಸುಮ್ಮನೆ ನೋಡ್ತಾ ಇದ್ದೆ, ಚಾಮರಾಜನಗರದಲ್ಲಿ ಅಭ್ಯರ್ಥಿ ಬಿಜೆಪಿ ಅವರು, ಈಗಾಗಲೇ 67 ಕೋಟಿ ಖರ್ಚಾಗಿದೆ ಅಂತ ಅವರು ಚುನಾವಣಾ ಆಯೋಗಕ್ಕೆ ಆಗಿರುವ ಖರ್ಚಿನ ವರದಿಯನ್ನು ಕೊಟ್ಟಿದ್ದಾರೆ. 67 ಲಕ್ಷ ಕೋಟಿ ಅಂತ ಹೇಳಿದ್ನ, ಕ್ಷಮಿಸ್ಬೇಕು. ಈಗಾಗಲೇ ಚಾಮರಾಜನಗರದ ಬಿಜೆಪಿ ಲೋಕಸಭಾ ಅಭ್ಯರ್ಥಿಗಳು 67 ಲಕ್ಷ ರೂಪಾಯಿ ಖರ್ಚು ಆಗಿದೆ ಅಂತೇಳಿ ಲೆಕ್ಕ ಕೊಟ್ಟಿದ್ದಾರೆ. ಹಾಗೇನೆ ಬಹುಶಃ ಮೈಸೂರು ಮತ್ತು ಮಂಗಳೂರಲ್ಲೂ ಕೂಡ 50-60 ಲಕ್ಷ ಈಗಾಗಲೇ ಖರ್ಚಾಗಿದೆ ಅಂತೇಳಿದರೆ ಅಲ್ಲಿಗೆ ಒಬ್ಬ ಅಭ್ಯರ್ಥಿಗೆ ಬಹುಶಃ 96 ಲಕ್ಷನೋ ಏನೋ ಖರ್ಚಿನ ಮಿತಿ, 95 ಲಕ್ಷ ಖರ್ಚಿನ ಮಿತಿ ಇರೋವಾಗ ಮೈಸೂರಲ್ಲಿ 70 ಲಕ್ಷ ಖರ್ಚಾಗಿದೆ, ಚಾಮರಾಜನಗರದಲ್ಲಿ 67 ಲಕ್ಷ ಬಹುಶಃ ಖರ್ಚಾಗಿದೆ. ಇವೆರಡೂ ಸೇರಿಸಿದ್ರೆ 157 ಲಕ್ಷ ಖರ್ಚಾಯಿತು, 57 ಲಕ್ಷ, ಸೊ 147 ಲಕ್ಷ ಖರ್ಚಾಗಿದೆ. 3 ಅಭ್ಯರ್ಥಿಗಳು ಸೇರಿಸಿದ್ರೆ ಅವರಿಗೆ ಬರೋದೇ 285 ಲಕ್ಷದ ಖರ್ಚಿನ ಮಿತಿ. ಆ 285 ಲಕ್ಷ ಖರ್ಚಿನ ಮಿತಿಯಲ್ಲಿ ಬಹುಶಃ ಈಗಾಗಲೇ 2 ಕೋಟಿ ಖರ್ಚಾಗಿದೆ. ಹಾಗಾದರೆ ಈ 2 ಕೋಟಿ ಅಲ್ಲಿಗೆ ಸೇರಿದರೆ ಚುನಾವಣಾ ವೆಚ್ಚದ ಮಿತಿ ಮೀರಿದಾಗೆ ಆಗುತ್ತಾ ಇಲ್ವ? ಇದನ್ನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಎಕ್ಸಾಮಿನ್ ಮಾಡಿದ್ರ? March 27 ವಿಡ್ರಾ ಆದಾಗಿಂದ ಇವತ್ತುವರೆಗೆ ಏನೂ ಖರ್ಚೇ ಮಾಡಿಲ್ವಾ ನೀವು ದುಡ್ಡನ್ನು ಅಂತ ಕೇಳಿದ್ರ? ಯಾವುದನ್ನು ವೆರಿಫೈ ಮಾಡದೆ ಯಾರಿಗೋಸ್ಕರ ಈ ಖರ್ಚಾಗ್ತಾ ಇದೆ, ಅವರು ಈ ಖರ್ಚಿಗೆ ಎಲಿಜಿಬಲ್ ಇದ್ದಾರಾ ಅನ್ನೋದನ್ನು ವೆರಿಫೈ ಮಾಡದೆ ಇವತ್ತು ಕಾನೂನಿಗೆ, ದೇಶದ ಚುನಾವಣಾ ವ್ಯವಸ್ಥೆಗೆ ಕೊಡ್ಲಿ ಏಟನ್ನು ಹಾಕುವಂಥ ಕೆಲಸ ಬಿಜೆಪಿಯವರು ಮತ್ತು ಅವರ ಪ್ರಾಯೋಜಿತ ಅಧಿಕಾರಿಗಳು ಮಾಡ್ತಾ ಇರೋದು ದುರಂತ. ಇದು ಪ್ರಜಾಪ್ರಭುತ್ವಕ್ಕೆ ದುರಂತ. ಈಗಲಾದರೂ ಚುನಾವಣಾ ಆಯೋಗದವರು ಎಚ್ಚೆತ್ತುಕೊಂಡು ಈ ಎಲ್ಲ ಆಯಾಮಗಳಲ್ಲಿ ಇದನ್ನು ತನಿಖೆ ಮಾಡಿ ನಾಳೆ ದಿನ ಆಗಬಹುದಾದಂಥ ಹಗಲು ದರೋಡೆಗೆ ಕಡಿವಾಣ ಹಾಕಬೇಕು. ಯಾರೇ ಪಕ್ಷದವರು ಇದನ್ನು ಮಾಡಿದರೂ ತಪ್ಪು, ಈಗ ಇವ್ರು ಮಾಡಿದ ಸರಿ ಆದರೆ ನಾಳೆ ನಾವು ಕಾಂಗ್ರೆಸ್ನವರು ಈ ಥರ ಲೀಗಲೈಸ್ಡ್ ಆಗಿ ಇಲ್ಲೀಗಲ್ ಕೆಲಸ ಮಾಡಬಹುದಾಗಾದರೆ ಕಾನೂನು ಹೇಳ್ಕೊಂಡು ಕಾನೂನಿಗೆ ಅಪಚಾರ ಮಾಡಬಹುದಾ? ಹಾಗಾಗಿ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿದರೆ ಚುನಾವಣಾ ಆಯೋಗದವ್ರಿಗೆ ಏನಾದರೂ ಸ್ವಲ್ಪನಾದರೂ ಗೌರವ ಅಂತ ಇದ್ದರೆ, ಸ್ವಾಭಿಮಾನ ಅಂತ ಇದ್ದರೆ, ಏನಾದರೂ ಯಾವ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ್ದಾರೆ ಅದರ ಬಗ್ಗೆ ಕಿಂಚಿತ್ತು ಕಾಳಜಿ ಇದ್ದರೆ ಈ ತರಹ ಹಗಲು ದರೋಡೆಗೆ ಕಡಿವಾಣ ಹಾಕಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಪಕ್ಷದ ಪರವಾಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.